ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಕ್ಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಇಡ್ಲಿ ಸ್ಯಾಂಡ್ವಿಚ್. ಉಳಿದಿರೋ ಇಡ್ಲಿಯಿಂದ ಮಾಡಿದಂಥ ಚಟ್ಪಟ್ ಸ್ನ್ಯಾಕ್ ಇದು. ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ಎರಡು ಥರದ ಮಯೋನೀಸ್ ಅನ್ನು ತಗೊಂಡಿದ್ದೀನಿ, ಒಂದು ಪ್ಲೇನ್ ಮತ್ತು ಒಂದು ಬರ್ಗರ್ ಮಯೋನೀಸ್. ನೀವು ಯಾವುದೇ ಫ್ಲೇವರ್ನ ನಿಮ್ಗೆ ಇಷ್ಟ ಆಗಿದ್ದ ಮಯೋನೀಸನ್ನು ತೊಗೊಳ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮಯೋನೀಸ್ ತೊಗೊಂಡಿದ್ದೀನಿ. ಇದಕ್ಕೆ 1/4 ಟೀಸ್ಪೂನ್ ಮಿಕ್ಸ್ಡ್ ಸೀಸನಿಂಗ್, ಮಿಕ್ಸ್ಡ್ ಹರ್ಬ್ಸ್, ಇದನ್ನು ನಾನು ಹಾಕ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/4 ಕಪ್ನಷ್ಟು ಈರುಳ್ಳಿ ಹಾಗೂ 1/4 ಕಪ್ನಷ್ಟು ಕ್ಯಾಪ್ಸಿಕಮ್ ಅನ್ನು ಹಾಕ್ತಾ ಇದ್ದೀನಿ. ನೀವು ಬೇರೆ ಯಾವುದೇ ತರಕಾರಿಯನ್ನು ಇಲ್ಲಿ ಉಪಯೋಗಿಸ್ಕೊಳ್ಬೋದು, ಸ್ವೀಟ್ ಕಾರ್ನ್ ಸಹಿತ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ 4 ಉಳಿದಿರೋ ಇಡ್ಲಿಗಳು, ಸ್ವಲ್ಪ ಚೀಸ್, ಇಲ್ಲಿ ಗ್ರೀನ್ ಚಟ್ನಿ, ಟೊಮೆಟೊ ಕೆಚಪ್ ಹಾಗೂ ನಾವು ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಮಿಶ್ರಣ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಈಗ ಇಡ್ಲಿಯನ್ನು ಸ್ವಲ್ಪ ಮೇಲುಗಡೆಯಿಂದ ಈ ರೀತಿ ತೆಗೆದು ಫ್ಲ್ಯಾಟ್ ಮಾಡ್ಕೊಳ್ಳಿ. ಎಲ್ಲ ಇಡ್ಲಿಗಳನ್ನು ಈ ರೀತಿ ನಾವು ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ನಿಮಗೆ 2 ಸ್ಲೈಸ್ ಸಿಗುತ್ತೆ. ಈಗ ನಾನು ಒಂದರ ಮೇಲೆ ಸ್ವಲ್ಪ ಗ್ರೀನ್ ಚಟ್ನಿಯನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹಾಗೇನೆ ಇನ್ನೊಂದರ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈಗ ಇದರ ಮೇಲ್ಗಡೆ ನಾನು 1 ಸ್ಪೂನ್ನಷ್ಟು ತರಕಾರಿ ಮಿಶ್ರಣವನ್ನು ಇಟ್ಕೊಳ್ತೀನಿ. ಹಾಗೆ ಇದರ ಮೇಲ್ಗಡೆನೆ ಒಂದು ಸ್ವಲ್ಪ ಚೀಸನ್ನು ನೀವು ಇಟ್ಕೊಳ್ಬೋದು. ಚೀಸ್ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಚೀಸನ್ನು ನೀವು ಇದರ ಮೇಲೆ ಈ ರೀತಿ ಇಟ್ಕೊಳ್ಬೋದು. ಚೀಸನ್ನು ಕ್ಯೂಬ್ಸನ್ನು ತುರಿದು ಸಹಿತ ಇಟ್ಕೊಳ್ಬೋದು ಅಥವಾ ಈ ರೀತಿ ಸ್ಲೈಸನ್ನು ಸಹಿತ ಇಟ್ಕೊಳ್ಬೋದು. ಈಗ ಇನ್ನೊಂದು ಸ್ಲೈಸನ್ನು ಇದರ ಮೇಲ್ಗಡೆ ಹಾಕಿ ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಇದೇ ರೀತಿ ಉಳಿದ ಸ್ಯಾಂಡ್ವಿಚ್ಗಳನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ಬೆಣ್ಣೆ ನೀವು ಯಾವುದನ್ನು ಉಪಯೋಗಿಸ್ಕೊಳ್ಬೋದು. ಈಗ ಇದರ ಮೇಲ್ಗಡೆ ನಾವು ಸ್ಯಾಂಡ್ವಿಚ್ಚನ್ನು ಈ ರೀತಿ ಇಟ್ಕೊಳ್ಳೋಣ. ಇದೇ ರೀತಿ ಮೇಲ್ಗಡೆನೂ ಸ್ವಲ್ಪ ತುಪ್ಪನ್ನು ಈ ರೀತಿ ಹಚ್ಕೊಂಡ್ಬಿಡೋಣ. ಈಗ ಒಂದು ಕಡೆಯಿಂದ ಚೆನ್ನಾಗಿ ಕೆಂಪಾಗಿ ಕ್ರಿಸ್ಪಿ ಆಗೋವರೆಗೆ 1-2 ನಿಮಿಷ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ಇದನ್ನು ನಿಧಾನಕ್ಕೆ ಇನ್ನೊಂದು ಕಡೆಗೆ ಈ ರೀತಿ ಫ್ಲಿಪ್ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆಯೂ ಇದೇ ರೀತಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೆ 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದು ಇನ್ನೊಂದು ಕಡೆಯಿಂದನೂ ಕೆಂಪಾಗಿದೆ. ಇದನ್ನು ನಿಧಾನಕ್ಕೆ ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ. ಉಳಿದಿರೋ ಇಡ್ಲಿಯಿಂದ ಮಾಡಿರೋ ಚಟ್ಪಟ ಇಡ್ಲಿ ಸ್ಯಾಂಡ್ವಿಚ್ ಸವಿಯೋದಕ್ಕೆ ಸಿದ್ಧವಾಗಿದೆ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ಮಾಡಿ ನೋಡಿ ಹೇಗಾಯ್ತು ಅನ್ನೋದನ್ನು ನನಗೆ ತಿಳಿಸಿ. ಇದೇ ರೀತಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.